ನಮಸ್ಕಾರ ರಾಘವೇಂದ್ರ ಅವ್ರಿಗೆ. ನಮಸ್ಕಾರ ಅರವಿಂದನವ್ರಿಗೂ, ನಮ್ಮ ನಿಶಿಕರಿಗೂ. ತುಂಬಾ ಡೀಪ್ ಆಗಿ ಸಾಧನೆ ಮಾಡ್ತಾ ಇದ್ರಿ, ಜಪ ತಪ ನೀರಲ್ಲಿ ಕೂತ್ಬಿಟ್ಟಿದ್ರಿ, ಮಧ್ಯ ನೀರಲ್ಲಿ ಹೋಗಿ ನೀವು ಕೂತಿದ್ರಿ. ನಾವು ಕ್ಯಾಮ್ರಾ ಅಷ್ಟು ನೀರು ಒಳಗಡೆ ಬರಕ್ ಆಗಿಲ್ಲ, ರಭಸ ಅಲ್ಲಿಗೆ ಬರಕ್ ಆಗಿಲ್ಲ ನಾನು. ಹಂಗಾಗಿ ಸರಿ ಈ ದಡದಲ್ಲಿಂದಾನೆ ಶೂಟಿಂಗ್ ಮಾಡಿದೀನಿ ನಿಮ್ದು. ಬಟ್ ನೀವು ಮುಖ ಹತ್ ಕಡೆ ಪೂರ್ವಕ್ಕೆ ಹಾಕಿರೋದ್ರಿಂದ ಮುಖ ಕಾಣಿಸಿಲ್ಲ ನಿಮ್ದು. ಸೊ ಇದೊಂದು ಪವಿತ್ರವಾದ ಜಾಗ, ಇದೊಂದು ಸಾಧನೆ. ಅದರಲ್ಲೂ ನಮ್ಮ ಗೋವಿಂದಣ್ಣವರು ಕೂಡ ಇದೇ ಜಾಗದಲ್ಲೇ ತುಂಬ ಸಾಧನೆ ಮಾಡಿಕೊಂಡು ಒಂದು ಸಿದ್ಧಿ ಪಡ್ಕೊಂಡಿರೋ ಜಾಗ. ನಿಮಗೆ ಈ ಜಾಗನ ಗೋವಿಂದಣ್ಣವ್ರು ತಿಳಿಸಿದ ಮೇಲೆ ನೀವು ಈ ಜಾಗನ ತುಂಬ ಇಷ್ಟಪಟ್ಟು ಇಲ್ಲಿ ರಾತ್ರಿನೂ ಧ್ಯಾನ ಮಾಡ್ತಾ ನೀರಲ್ಲಿ ಕೂತಿದ್ರಿ. ಅದು ರಾತ್ರಿ ಶೂಟಿಂಗ್ ಮಾಡಿಲ್ಲ ನಾನು. ಸೊ ಈಗ ಬೆಳಗ್ಗೆನೇ ಬಂದು ಇಲ್ಲಿ ಸೊ ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ರಿ. ಸೊ ಯಾವ ಥರ ಈ ಜಾಗದ ಬಗ್ಗೆ ತಿಳಿಸಿ, ಆಮೇಲೆ ಇದೊಂದು ಅನುಭವ ಯಾವ ಥರ ಆಯಿತು ನಮ್ಮ ವೀಕ್ಷಕರಿಗೆ ತಿಳಿಸಿ. ಅಂದರೆ ಇಲ್ಲಿ ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರಗಳು. ಅಂದರೆ ಈ ಒಂದು ಜಾಗ ಅಂತಂದರೆ ನಾವು ರಾತ್ರಿ ಅಂದರೆ ಇಬ್ಬರು ಕೂತ್ಕೊಂಡು ಮಾತಾಡೋ ಒಂದು ಎಪಿಸೋಡಲ್ಲಿ ನಾನು ತಿಳಿಸಿದ್ದೆ ನಮ್ಮ ವೀಕ್ಷಕರಿಗೆ. ಏನು ಹೇಳ್ತೀವಿ ಅಂತಂದರೆ, ಆ ಜಾಗ ಒಂದು ಕಡೆ ನಾವು ಬಂದು ನೋಡಿದಾಗ ಅದು ನಾವು ಎಲ್ಲಿ ಆಯ್ಕೆ ಮಾಡ್ಕೊಬೇಕು ಅನ್ನೋದು ಆ ತಾಯಿ ಸೃಷ್ಟಿ ಆಗಿರ್ತದೆ ಒಂದು ಜಾಗದಲ್ಲಿ. ನಾನು ಹೇಳಿದ್ನಲ್ಲ, ನೀವು ನಾವು ಹೋಗಿ ಬತ್ತ ಒಂದೇ ಅದು ಜಾಗ ನಮ್ಗೆ ಅದು ಕರ್ಕೊಂಡು ಹೋಗ್ತೈತೆ ಅಂತ ಹೇಳಿದ್ದೆ ನಾನು ನಿಮಗೆ. ಹೌದು, ಕರೆಕ್ಟಾ? ಕರ್ಕೊಂಡು ಹೋಗಿದೆ, ಕರ್ಕೊಂಡು ಹೋಗ್ತೈತೆ ಅಂತೇಳಿ ನಾವು ಹೋದ ಎಪಿಸೋಡಲ್ಲಿ ಹೇಳಿದ್ದೆ. ಅಂದರೆ ಇಲ್ಲಿ ಒಂದು ಬಂದಾಗ ನಾವು ಏನು ತಾಯಿದು ಒಂದು ಸಂಕಲ್ಪ ಮಾಡ್ಕೊಂತೀವಿ, ಆ ಸಂಕಲ್ಪ ತಕ್ಕಂಗೆ ನಮ್ಗೆ ಆ ತಾಯಿಗೆ ಎಲ್ಲಿ ಅನುಗುಣವಾಗ್ತೈತೆ ಆಮೇಲೆ ಅದು ಒಂದು ತಪೋಭೂಮಿ ಇರ್ತೈತೆ. ಇಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಬಂದು ಮಾಡ್ತಾ ಇದ್ದೀವಿ, ಇಲ್ಲಿ ಕೂತಿದ್ದೀವಿ, ಅದ್ರದ್ದು ಅನುಭವ ನಾವು ಪಡ್ಕೊಂತೀವಿ, ಅದ್ರದ್ದು ಎಫೆಕ್ಟ್ ಅದ್ರದ್ದು ನಮ್ಗೆ ಇರ್ತೈತೆ ಅಂತಂದರೆ, ಎಲ್ಲ ಮಹಾನ್ ಋಷಿ ಮುನಿಗಳು ಏನೋ ಕೂತು ಇಲ್ಲಿ ಸ್ನಾನ ಮಾಡಿ ಹೋಗಿರೋಂಥ ಪುಣ್ಯ ಸ್ಥಳ ಇರ್ತವೆ. ಯಾಕಂತಂದರೆ ಹಿಂದೆ ಕಾಲದಲ್ಲಿ ಏನು ಹೇಳ್ತವೆ ಅಂತಂದರೆ, ಮಹಾನ್ ಮಹಾನ್ ಋಷಿಗಳು ಈ ಕಡೆಯಿಂದ ನಡ್ಕೊಂಡು ಹಿಂಗೆ ತಿರುಪತಿ ಸನ್ನಿಧಾನಕ್ಕೆ ಹೋಗ್ತಾರೆ ಅಂತಂದು ಒಂದು ಪ್ರತೀತಿ ಇತ್ತು. ಆಮೇಲೆ ನೀವು ನೋಡಿರ್ಬೋದು, ನಮ್ಮ ವೀಕ್ಷಕರಾಗಲಿ ನೀವೇ ಆಗಲಿ ಕೆಲವು ಎಲ್ಲ ಹೇಳ್ತಾರೆ. ಅಂದರೆ ಒಂದು ಬೆಟ್ಟ ಕಾಡು ಇಲ್ಲ ಒಂದು ಎಲ್ಲೋ ಒಂದು ಕಡೆ ಅಗದ್ವಿ, ಏನೋ ಒಂದು ಲಿಂಗ ಸಿಕ್ತು ಅಲ್ಲ, ಒಂದು ಏನೋ ಒಂದು ಸಿಕ್ತು, ಅಲ್ಲೇನೋ ಒಂದು ಪವಾಡ ಆಯಿತು, ಇಲ್ಲ ಆ ಜಾಗದಲ್ಲಿ ಒಂದು ಶಕ್ತಿ ಎನರ್ಜಿ ನಮಗೆ ಪಾಸ್ ಆಯಿತು ಅಂತ ಹೇಳ್ತಾರೆ. ಅಲ್ಲೆಲ್ಲ ಏನಕ್ಕೆ ವಿಚಾರಗಳು ಅಂತಂದರೆ, ಈ ಋಷಿಮುನಿಗಳು ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಕಡೆಯಿಂದ ಅವರು ದಪ ತಪ ಧ್ಯಾನ ಅವೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಸ್ವಾಮಿಯವರು ದರ್ಶನ ಪಡೆಯೋದಕ್ಕೆ ಹೋತಾರ ಅನ್ನೋದು ಒಂದು ಪ್ರತೀತಿ ಐತೆ. ಅದೇ ಜಾಗದಲ್ಲಿ ಋಷಿಮುನಿಗಳು ಕೂತು ಅವರೊಂದು ಒಂದು ವಾಯು ವಿಹಾರವಾಗಲಿ, ಒಂದು 5 ನಿಮಿಷ ಅವರು ಸ್ವಾಮಿಯವರದು ದರ್ಶನ ಮಾಡ್ಕೊಂಡಿರೋಂಥದ್ದಾಗಲಿ, ಆ ಜಾಗದಾಗ ಆ ಎನರ್ಜಿ ನಮ್ಮನ್ನು ಕರ್ಕೊಂಬರ್ತದೆ. ಅದು ಕರ್ಕೊಂಬಂದಾಗ ನಾವು ಮಾಡ್ಕೊಂಡಾಗ ಅದರ ಸಿದ್ಧಿ, ಅದ್ರ ತಪಸ್ಸು, ಅದ್ರ ಧ್ಯಾನ, ಅದರದ್ದು ಶಕ್ತಿ, ಆ ಎನರ್ಜಿ ನಮಗೂ ಅದರದ್ದು ಎಫೆಕ್ಟ್ ಕೊಡ್ತಾ ಇರ್ತದೆ. ಅದು ಅದು ನಾವು ಯಾಕೆ ಅಂತಂದರೆ, ಒಂದೊಂದು ಜಾಗಲೇ ಆಯ್ಕೆ ಮಾಡ್ಕೊಂತೀವಿ ಅಂತಂದರೆ, ನಾವು ಎಲ್ಲ ಕಡೆ ನದಿಗಳಿಗೂ ಎಲ್ಲ ಕಡೆಯೂ ಹೋಗಿದ್ವಿ. ಆಲ್ಮೋಸ್ಟ್ ನಮ್ಮ ವೀಕ್ಷಕರಿಗೂ ತೋರಿಸ್ತಾ ಇದ್ದೆ ನಾನು. ಇದೇ ಜಾಗ ಏನಕ್ಕೆ ಅಂತಂದರೆ, ಇದು ಒಂದು ಪವಿತ್ರ ತಪೋಭೂಮಿ ಅಂತ ಹೇಳ್ತೀವಿ. ಆಮೇಲೆ ನೋಡ್ರಿ, ನೀವು ಸರ್ವೇ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡ್ರಿ, ನೀರು ನದಿಗಳು ಆಲ್ಮೋಸ್ಟ್ ಏನಾಗ್ತದೆ ಅಂತಂದ್ರೆ, ಇಲ್ಲ ಉತ್ತರದಿಂದ ದಕ್ಷಿಣ ಕರೀತವೆ, ಇಲ್ಲಾಂದ್ರೆ ಪೂರ್ವದಿಂದ ಪಶ್ಚಿಮ ಕರೀತೈತೆ. ಇಲ್ಲ ಆಲ್ಮೋಸ್ಟ್ ನೋಡ್ರಿ, ಇಲ್ಲಿ ನಮ್ಗೆ ಇದು ದಕ್ಷಿಣದಿಂದ ಉತ್ತರ ಕರೀತೈತೆ. ರಾತ್ರಿ ನಾವು ಮಾಡಿದ್ದು ಏನಂತಂದ್ರೆ, ನಾವು ಕೂತಾಗ ಅದು ನೋಡ್ರಿ, ಇದು ಪೂರ್ವದಿಂದ ಪಶ್ಚಿಮ ಕರೀತಾ ಇತ್ತು. ಸೂರ್ಯ ಹುಟ್ಟಿರೋದನ್ನ ಅದಕ್ಕೆ ತೋರಿಸಿದೆ ನಾನು. ಸೂರ್ಯ ಹುಟ್ಟಿರೋದ್ರ ಪಕ್ಕದಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ರೇರು ಸಿಗೋದೇ ರೇರು, ಉತ್ತರಗೆ ಪೂರ್ವಗೆ ಇರೋದು ರೇರು. ಆ ಜಾಗ ನಾವು ಹುಡುಕಿ ಅಲ್ಲಿ ಜಪ ತಪ್ಪುಗಳು ಮಾಡಿ ಇದಾದಾಗ ನಮಗೆ ಬೇಗ ಸಿದ್ಧಿ ಆತೈತೆ, ಆ ತಾಯಿ ಶಕ್ತಿ ಬೇಗ ಒಂದು ಆಹ್ವಾನ ಆತೈತೆ ಅನ್ನೋದು. ಆಮೇಲೆ ನಾವು ಮಾಡುವಂಥ ಕೆಲಸಗಳಕ್ಕೇನು ಒಂದು ಅನುಗ್ರಹ, ಆ ತಾಯಿ ಆಶೀರ್ವಾದ ಆತದೆ ಅನ್ನೋದು ಒಂದು ಪ್ರತೀತಿಗೋಸ್ಕರ ನಾವು ಬಂದು ಇಲ್ಲಿ ಜಪ ತಪ್ಪುಗಳು ಮಾಡಿ ಸಿದ್ಧಿ ಪಡ್ಕೊಂಡು ಆ ತಾಯಿ ಅನುಗ್ರಹ ಆಗಿ ಬಂದವ್ರಿಗೆ, ಇವಾಗ ನಾವು ನಮ್ಮ ವೀಕ್ಷಕರಿಗೆ ನಾನು ಏನು ನೋಡಿಸ್ತಾ ಇದ್ದೀನಿ, ಪ್ರತಿಯೊಂದು ನಾನು ಏನು ಕೆಲಸ ಮಾಡಿದ್ದೀನಿ, ಏನು ರಿಸಲ್ಟ್ ಅನ್ನೋದು ನಮ್ಮ ವೀಕ್ಷಕರು ಪ್ರತಿಯೊಂದು ಎಪಿಸೋಡಲ್ಲೂ ನಾನು ರಿಸಲ್ಟ್ ಕೊಡ್ತಾನೆ ಬರ್ತಾ ಇದ್ದೀನಿ. ಅಷ್ಟೆಲ್ಲ ಕಾರಣ ಇವತ್ತೆಲ್ಲ ನಾನು ಅಷ್ಟು ರಿಸಲ್ಟ್ ಕೊಟ್ಟು ಆ ವೀಕ್ಷಕರಿಗೆ, ಅಂದರೆ ಬಂದವರು ಒಂದು ಭಕ್ತಾದಿಗಳಿಗೆ, ಒಂದು ದೈವ ಒಂದು ಅಮ್ಮನವ್ರು ನಂಬ್ಕೊಂಡು ಬಂದವ್ರಿಗೆ ಇವತ್ತು ಏನಕ್ಕೆ ಅಷ್ಟು ರಿಸಲ್ಟ್ ಸಿಕ್ಕಿ ಅವ್ರ ಮನಸ್ಸಿಗೆ ಸಮಾಧಾನವಾಗಿ ನಮಗೆ ಎಲ್ಲಿ ಆಗದಿದ್ದು ಕೆಲಸಗಳಾಗ್ತವೆ ಅಂತಂದರೆ, ನಾವು ಈ ಸಾಧನೆ ಮಾಡಿಕೊಂಡು ಸಿದ್ಧಿ ಪಡ್ಕೊಂಡು ತಾಯಿ ಅನುಗ್ರಹ ಪಡ್ಕೊಂಡು ಅಲ್ಲಿ ಕೆಲಸ ಮಾಡಿದಾಗ ಅದ್ರದ್ದು ಅವ್ರ ಒಂದು ಆಶೀರ್ವಾದದಿಂದ ಜಯ ಆತದೆ ಅನ್ನೋದಕ್ಕೆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬಂದಿರೋದು. ಸೂಪರ್. ಯಾವ ಥರ ಇಷ್ಟ ಆಯ್ತಾ ಈ ಜಾಗ ನಿಮಗೆ? ಅಲ್ಲಿ ಇಷ್ಟ ನಾನು ಹೇಳಿದ್ನಲ್ಲ, ನಾವು ಅಂದರೆ ಇದು ಸಾಧನೆ ಮಾಡೋರಿಗೋಸ್ಕರ ಹೇಳಿ ಮಾಡಿಸಿರೋ ಜಾಗ. ಹೌದು,
ಈ ಜಾಗ ಈ ತರದ ಜಾಗಗಳು ಸಾಧನೆ ಮಾಡೋರ್ಗೋಸ್ಕರ ಇದು ಮಾಡಿಟ್ಟಂಗೆ ಕಾಣಿಸುತ್ತೆ. ಕಷ್ಟ ಅನ್ನೋದಕ್ಕಲ್ಲ, ನಾವು ಏನು ಕೂತ್ಕೊಂಡು ಜಪ ಮಾಡಿ ಆದ ಸಿದ್ಧಿ ಸಾಧನೆ ಆಗ್ಬೇಕಲ್ಲ, ನಾವ್ ಹೇಳ್ದವಲ್ಲ ಎಲ್ಲೋ ಬಂದು ಮತ್ತೆ ಎಲ್ಲ ಅಲ್ಲೆಲ್ಲ ಕೂರ್ಬೋದಾಗಿತ್ತಲ್ಲ, ಮತ್ತೆ ಇಲ್ಲಿಗೆ ಏನು ಕರ್ಕೊಂಬಂತು? ಹೌದು ಅಲ್ಲ, ಒಂದು ತಾಯಿ ಅನುಗ್ರಹ, ಋಷಿಮುನಿಗಳು ಒಂದು ವಾಸ ಮಾಡಿ ಅವ್ರ ಅನುಗ್ರಹ ಪಡೆದು ಆ ಜಾಗ ಕೂತಿರೋಂಥ ಜಾಗನೇ ಒಂದು ಎನರ್ಜಿ ಪವರ್ ಇರ್ತದೆ. ಅದು ಏನು ಹೇಳ್ತಾರಲ್ಲ, ಅದು ಗೊತ್ತಿರೋಂತ ಮಾತ್ರ ಗೊತ್ತಿರ್ತದೆ. ಗೊತ್ತಿದ್ದು ಅನ್ ಕೈ ಅದು ಮಾಮೂಲಿ ಕಲ್ಲೇ ಅನ್ಕಂತೀವಿ. ಅವ್ರು ಕೂತು ಒಂದು ಆಕಾರ ರೂಪ ಅದು ಏನ್ ಕಾಣಿಸಿರ್ತದಲ್ಲ, ಅದ್ರದ್ದು ಏನ್ ಧ್ಯಾನ ಮಾಡಿದಾಗ ಅವೆಲ್ಲ ಸಿದ್ಧಿ ಗೊತ್ತಾಗೋದವು ಎಲ್ರಿಗೂ, ಏನ್ ಗೊತ್ತಿರ್ತದೆ. ಹೌದು, ಅದ್ರಗೋಸ್ಕರನೇ ಆ ಜಾಗ ಚೆನ್ನಾಗೈತೆ ಒಳ್ಳೆ ನೋಡಿ. ಇದು ಪೂರ್ವ ಉತ್ತರ ಕರೆ ಅಂತ ಜಾಗ, ನಾವು ಇಲ್ಲೇನು ಸ್ವಾಮಿಯವರ್ಕು ನಮ್ಗೆ ಎದುರುಗ ಹೊಡಿತಾ ಇರ್ತದಲ್ಲ ಈ ಉತ್ತರಕ್ಕೂ, ಉತ್ತರ ಕರೆದಾಗ ಅಷ್ಟು ಶ್ರೇಯಸ್ಸು ಅಭಿವೃದ್ಧಿ. ಆಮೇಲೆ ನೋಡ್ರಿ, ಉತ್ತರಕ್ಕೆ ಏನಕ್ಕೆ ನಾವು ಜಾಸ್ತಿ ಮುಖ ಹಾಕ್ತಿವಿ ಅಂತಂದ್ರೆ, ಉತ್ತರ ಇರೋದು ಬಂದು ಸ್ವರ್ಗ ಅಂತ ಹೇಳ್ತೀವಿ. ಆಮೇಲೆ ನಮ್ಮ ದೇಶ ಇರೋ ಭಾಗನೂ ಉತ್ತರಕ್ಕೆ ಜಾಸ್ತಿ. ಹೌದು ಹೌದು, ಅರ್ಥ ಆಯ್ತಾ? ದಕ್ಷಿಣದಲ್ಲಿದ್ದೀವಿ, ಉತ್ತರಕ್ಕೆ ಜಾಸ್ತಿ ಇರೋದು. ಆಮೇಲೆ ಇದು ಗಣಪತಿ ತೊಣ್ಣಲು ಇದು ಬಂತಲ್ಲ, ಆ ಉತ್ತರಕ್ಕೇನೆ ನೋಡಿ ಮಲಗಿ ಮತ್ತೆ ಜೀವ ಕೊಟ್ಟಿದ್ದು ಅಲ್ಲಿ ಒಂದು. ಅದು ನೆಕ್ಸ್ಟ್ ಕತೆ ಹೇಳ್ತೀವಿ. ಗಣೇಶನ ತೊಣ್ಣಲು ಬಂದು ಒಂದು ಆನೆ ಇದು ಒಂದು ಇಲ್ಲಿ ಪಾರ್ವತಿ ಸ್ನಾನ ಮಾಡಬೇಕಂತಂದಾಗ ಆ ಈಶ್ವರಪ್ಪನ ತಾಯಿ ಕಾವಲಿರ್ತಾನೆ, ಏನೋ ಗಣೇಶನ ಪಾರ್ವತಿ ಸ್ನಾನ ಮಾಡಬೇಕು ಅಂತಂದಾಗ ಒಂದು ಮಗನ ಸೃಷ್ಟಿ ಮಾಡಿ ಆಮೇಲೆ ಈಶ್ವರಪ್ಪನ ಬಡಿಬೇಕಾದ್ರೆ ಅಂದರೆ ಅಲ್ಲಿ ಬಂದು ಒಳಗಡೆ ಹೋಗ್ಬೇಕಾದ್ರೆ ತಾಯಿ ಸ್ನಾನ ಮಾಡ್ತಾ ಇದ್ರೆ ತಡಿ ಅಂತಂದಾಗ ನನ್ನ ಮನೆಗೆ ನೀನು ತಡಿತಿ ಅಂತೇಳಿ ಅಪ್ಪನ ಮೂರನೇ ಕಣ್ಣಾಗ ತಲೆನ ಇದು ಮಾಡಿ ತ್ರಿಶೂಲಾಗೆತ್ತಿ ಸುಟ್ಟಾಕ್ತಾನೆ. ಮತ್ತೆ ಅದ್ರಗ್ ಜೀವಕಾಳ ಕೊಡಬೇಕು ಅಂತಂದಾಗ ಅವಾಗ ಆನೆನೂ ಉತ್ತರಕ್ಕೆ ಮಲಗಿತ್ತಲ್ಲ ನೋಡಿ, ಅದೇ ಆನೆ ತಗೊಂಬಂದು ಇದಾಗಿತ್ತು ಅಂತಂದ್ರೆ ಇಡೀ ನಮ್ಮ ದೇಶ ಆಗಲಿ ಸ್ವರ್ಗ ಆಗಲಿ ಉತ್ತರಕ್ಕೆ ಒಂದು ಶ್ರೇಯಸ್ಸು ಅಭಿವೃದ್ಧಿ ಯಶಸ್ಸು ಆಮೇಲೆ ದುಡ್ಡು ಕಾಸು ಪ್ರತಿಯೊಂದಕ್ಕೂ ಆಯು ಆರೋಗ್ಯಕ್ಕೂ ಉತ್ತರನೇ ಮೇನು ತಗೊಳ್ಳೋದಕ್ಕೋಸ್ಕರ ಅದು ನೋಡಿ ಆ ಜಾಗನೇ ಇಲ್ಲಿ ಸೆಲೆಕ್ಟ್ ಆಗಿರೋಂಥದ್ದು ನಾವು ಅದಕ್ಕೋಸ್ಕರನೇ ಇಲ್ಲಿ ಇದು ಮಾಡ್ತಾ ಇರೋದು. ಸೊ ಒಳ್ಳೆಯದಾಗಲಿ, ನಿಮ್ಮ ಎಲ್ಲ ಒಂದು ಸಾಧನೆಗಳು, ನಿಮ್ಮ ಹತ್ರ ಬರೋ ಎಲ್ಲ ಒಂದು ಸಮಸ್ಯೆಗಳಿಂದ ಬರೋರಿಗೆ ಒಂದು ತಾಯಿ ಆಶೀರ್ವಾದ ಮಾಡಿ ಅವರ ಸಮಸ್ಯೆಗಳ ಬಗ್ಗೆ. ಆಮೇಲೆ ಇಲ್ಲಿ ನಾವು ಇದಕ್ಕೆ ಈಗ ಏನಂತಂದ್ರೆ ನಮ್ಮ ವೀಕ್ಷಕರಿಗೋಸ್ಕರ ನಾವು ಇಲ್ಲಿ ಏನಕ್ಕಿಷ್ಟು ಸಿದ್ಧಿ ಸಾಧನೆ ಮಾಡ್ಕೊಂತ ಇದ್ದೀವಿ ಅಂತಂದ್ರೆ ಬರೋರ್ಗೆ ಅವ್ರ ಕಷ್ಟ ಅಭಿಲಾಷೆಗಳು ಮತ್ತೆ ಅವ್ರ ಮನೋಬಯಕೆಗಳು ಈಡೇರಬೇಕು. ಈಗ ನಾವು ಒಬ್ಬರಿಗೆ ಅಂತೇನ್ ಮಾಡಲ್ಲ, ಇಲ್ಲಿ ಎಲ್ಲಾ ಸರ್ವ ಜನ ಸುಖಿನೋ ಭವಂತೋ ಅಂತೇಳಿ ಪ್ರತಿಯೊಬ್ಬರಿಗೂ ಅಲ್ಲಿ ತಾಯಿ ಅನುಗ್ರಹ ತಾಯಿ ಪಾದಸ್ಪರ್ಶ ಯಾರು ಮಾಡ್ತಾರೋ ಅವ್ರವ್ರದ್ದು ಏನೇನು ಕಷ್ಟಗಳಿರ್ತವೆ ಏನೋ ಮನೋಬಯಕೆಗಳಿರ್ತವೆ ಅವೆಲ್ಲ ಅವ್ರಿಗೆ ಒಳ್ಳೇದಾಗಲಿ ಅವ್ರದ್ದು ಬೇಗ ಅವ್ರದ್ದು ಬೇಗ ಫಲ ಸಿದ್ಧಿ ಆಗಲಿ ಅಂತಲೇ ನಾವು ಬಂದು ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಧ್ಯಾನ ಜಪಗಳು ಮಾಡಿ ಒಂದು ಆಶೀರ್ವಾದ ಪಡೆದು ಎಲ್ರಿಗೂ ಆ ತಾಯಿ ಅನುಗ್ರಹ ಆಗಲಿ. ಯಾಕಂದರೆ ಗಂಗಾ ಭವಾನಿ ಈಶ್ವರ ಸ್ವಾಮಿ ಶಿವಪ್ಪನೋ ಸೂರ್ಯನಾರಾಯಣ ಆ ತಾಯಿ ಅನುಗ್ರಹ ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ನಾವು ಜಪ ತಪ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರ ಆಶೀರ್ವಾದ ನಮಗೂ ಬೇಕು ನಮ್ಮ ಆಶೀರ್ವಾದ ಅವ್ರಿಗೂ ಬೇಕು. ಓಕೆ, ನಮಸ್ಕಾರ. ಒಳ್ಳೇದಾಗಲಿ. ನಮಸ್ಕಾರ.